ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಜಂಕ್ಷನ್, ಹ್ಯಾಪಿ ಪೆಟ್ ಹ್ಯಾಪಿ ಯು. ಲೊಕೇಶನ್ ಬಿ ಸೈಡ್ ಬಲಂಕರ್ ಹಾಲ್, ನಿಯರ್ ಸುಕುನ್ ಗೇಟ್, ರಿಂಗ್ ರೋಡ್, ವಿಜಯಪುರ. ನಮಸ್ಕಾರ ಪ್ರಿಯ ವೀಕ್ಷಕರ, ನಾವಿವತ್ತು ನಿಮಗೆ ಒಂದು ಹೊಸ ಮಾಹಿತಿಯನ್ನು ತಂದಿದ್ದೇವೆ. ಆ ಮಾಹಿತಿಯನ್ನ ತಿಳಿದುಕೊಳ್ಳೋಕೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತಂದಿರುವಂತಹ ಮಾಹಿತಿ ಏನಂದ್ರೆ, ಗೂಗಲ್ ನಿಂದ ಭೂಕಂಪಕ್ಕೂ ಮುನ್ನವೇ ಫೋನ್ನಲ್ಲಿ ನಿಮಗೆ ಎಚ್ಚರಿಕೆ ನೀಡುವಂತಹ ಹೊಸ ಫೀಚರ್ ಅನ್ನ ತಂದಿದೆ. ಆ ಫೀಚರ್ನ ಬಗ್ಗೆ ನಾವು ಇವತ್ತು ನಿಮಗೆ ಪರಿಚಯ ಮಾಡ್ತೀವಿ. ಗೂಗಲ್ ಭೂಕಂಪನದಿಂದಾಗಿ ಜೀವಹಾನಿ ಮತ್ತು ಆಸ್ತಿ ಪಾಸ್ತಿ ನಷ್ಟವನ್ನ ತಡೆಗಟ್ಟೋದಕ್ಕೆ ಭಾರತದಲ್ಲಿ ಭೂಕಂಪನ ಎಚ್ಚರಿಕೆ ವ್ಯವಸ್ಥೆಯನ್ನ ಪ್ರಾರಂಭಿಸುವ ಕುರಿತು ಮಾಹಿತಿಯೊಂದನ್ನ ನೀಡಿದೆ. ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳಲ್ಲಿ ಸೆನ್ಸಾರ್ಗಳನ್ನು ಬಳಸಿಕೊಂಡು ಭೂಕಂಪನವನ್ನು ಅಂದಾಜು ಮಾಡುವುದಕ್ಕೆ ಮತ್ತು ಅದರ ತೀವ್ರತೆಯನ್ನು ಪತ್ತೆ ಹಚ್ಚಲು ಈ ಸೇವೆ ಕಾರ್ಯನಿರ್ವಹಿಸುತ್ತದೆ. ಇನ್ನು ಈ ಸೇವೆಯ ಸಹಾಯದಿಂದ ಭೂಕಂಪ ಸಂಭವಿಸಿದ ತಕ್ಷಣ ಜನರನ್ನು ಎಚ್ಚರಿಸಲಾಗುತ್ತೆ. ಇದರಿಂದ ಜನರು ತಮ್ಮ ಜೀವದ ಮತ್ತು ಆಸ್ತಿಯನ್ನು ರಕ್ಷಿಸಿಕೊಳ್ಳಬಹುದು. ಇನ್ನು ಭೂಕಂಪನದ ಎಚ್ಚರಿಕೆ ವ್ಯವಸ್ಥೆ ಯಾವ ರೀತಿ ಇರುತ್ತಂದರೆ, ಇದು ಬಹಳ ಮುಖ್ಯ ಅಂತ ಹೇಳಲಾಗುತ್ತಿದೆ. ಯಾಕಂದರೆ ಕಂಪನಿಯು ಬ್ಲಾಗ್ನಲ್ಲಿ ಮತ್ತು ರಾಷ್ಟ್ರೀಯ ಭೂಕಂಪನ ಕೇಂದ್ರದೊಂದಿಗೆ ಸಮಾಲೋಚನೆ ನಡೆಸಿ, ನಾವು ಭಾರತದಲ್ಲಿ ಆಂಡ್ರಾಯ್ಡ್ ಭೂಕಂಪ ಎಚ್ಚರಿಕೆ ವ್ಯವಸ್ಥೆಯನ್ನು ಪರಿಚಯಿಸ್ತಾ ಇದ್ದೇವೆ. ಇದರ ಮೂಲಕ ಆಂಡ್ರಾಯ್ಡ್ ಬಳಕೆದಾರರಿಗೆ ತಮ್ಮ ಪ್ರದೇಶದಲ್ಲಿ ಭೂಕಂಪನದ ಬಗ್ಗೆ ಸ್ವಯಂಚಾಲಿತ ಮುಂಚಿನ ಎಚ್ಚರಿಕೆಯನ್ನು ಒದಗಿಸುವುದು ನಮ್ಮ ಪ್ರಯತ್ನವಾಗಿದೆ ಅಂತ ಗೂಗಲ್ ಸಂಸ್ಥೆ ತಿಳಿಸಿದೆ. ಇನ್ನು ಶೀಘ್ರದಲ್ಲೇ ಭಾರತದಲ್ಲಿ ಈ ಒಂದು ಫೀಚರನ್ನು ಪ್ರಾರಂಭ ಮಾಡಲಾಗುವುದು ಅಂತ ಸಂಸ್ಥೆ ತಿಳಿಸಿದೆ. ಏನಂದರೆ, ಭಾರತದಲ್ಲಿ ಆಂಡ್ರಾಯ್ಡ್ ಭೂಕಂಪ ಎಚ್ಚರಿಕೆ ವ್ಯವಸ್ಥೆಯನ್ನು ತರೋದಕ್ಕೆ ಗೂಗಲ್ ಈಗಾಗಲೇ ಸಿದ್ಧತೆ ನಡೆಸ್ತಾ ಇದೆ. ದೇಶದಲ್ಲಿ ಈ ಸೇವೆಯನ್ನು ಪ್ರಾರಂಭ ಮಾಡುವುದಕ್ಕೆ ಕಂಪನಿಯು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ಭೂಕಂಪನ ಕೇಂದ್ರದೊಂದಿಗೆ ಸಮಾಲೋಚನೆ ನಡೆಸ್ತಾ ಇದೆ. ಭೂಕಂಪ ಪ್ರಾರಂಭವಾಗುವ ಮೊದಲು ಎಚ್ಚರಿಕೆಗಳನ್ನು ಕಳುಹಿಸಲು ಗೂಗಲ್ನ ತಂತ್ರಾಂಶವು ಕಾರ್ಯನಿರ್ವಹಿಸ್ತಾ ಇದೆ. ಕಂಪನಿಯ ಪ್ರಕಾರ ಈ ಸೇವೆಯು ಮುಂಬರುವ ವಾರಗಳಲ್ಲಿ ಆಂಡ್ರಾಯ್ಡ್ 5 ಮತ್ತು ನಂತರದ ಆವೃತ್ತಿಗಳಲ್ಲಿ ಇದು ಲಭ್ಯವಾಗಿರುತ್ತೆ. ಇನ್ನು ಸ್ಮಾರ್ಟ್ಫೋನನ್ನು ಹೇಗೆ ಪತ್ತೆ ಮಾಡುತ್ತೆ ಭೂಕಂಪನವನ್ನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳೋದಾದರೆ, ಈ ವ್ಯವಸ್ಥೆ ಏನಿದೆ ಅಂದರೆ, ಸಂಪೂರ್ಣ ನಿಮ್ಮ ಫೋನ್ ಮಿನಿ ಭೂಕಂಪ ಪತ್ತೆ ಕಾರಕವಾಗಿ ಪರಿವರ್ತನೆ ಆಗುತ್ತೆ ಅಂತ ಗೂಗಲ್ ತಿಳಿಸಿದೆ. ಭೂಕಂಪನದ ಎಚ್ಚರಿಕೆ ವ್ಯವಸ್ಥೆಯು ಫೋನ್ನಲ್ಲಿರುವ ಆಕ್ಸಿಲೆರೋಮೀಟರ್ ಅನ್ನು ಸಿಸ್ಮೋಗ್ರಾಫ್ ಆಗಿ ಬಳಸುತ್ತದೆ. ನಿಮ್ಮ ಫೋನ್ ಚಾರ್ಜ್ ಆಗದಿದ್ದಾಗ ಮತ್ತು ಚಲಿಸದೇ ಇದ್ದಾಗ ಅದು ಭೂಕಂಪನದ ಆರಂಭಿಕ ಚಿಹ್ನೆಗಳನ್ನು ಪತ್ತೆ ಮಾಡುತ್ತೆ. ಹಲವಾರು ಫೋನ್ಗಳು ಏಕಕಾಲದಲ್ಲಿ ಭೂಕಂಪನವನ್ನು ಪತ್ತೆ ಮಾಡಿದರೆ ಗೂಗಲ್ನ ಸರ್ವರ್ಗಳು ತಿಳಿತಾ ಹೋಗುತ್ತವೆ. ಇದೇ ವೀಕ್ಷಕರ ಇವತ್ತಿನ ಒಂದು ಹೊಸ ಮಾಹಿತಿ. ಮತ್ತೆ ಹೊಸ ಮಾಹಿತಿಗಳೊಂದಿಗೆ ಮತ್ತೆ ನಾಳಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ.